ರೇವಣ್ಣ ಬೆಂಗಾವಲು ಪಡೆ ವಾಹನದಲ್ಲಿ 1.20 ಲಕ್ಷ ಹಣವನ್ನ ಜಪ್ತಿ ಮಾಡಲಾಗಿದೆ. ಪಿಡಬ್ಲ್ಯೂಡಿ ಸಚಿವ ಎಚ್ ಡಿ ರೇವಣ್ಣ ಬೆಂಗಾವಲು ಪಡೆ ವಾಹನ ಹೊಳೆ ನರಸೀಪುರ ಚೆನ್ನಾಂಬಿಕಾ ಚಿತ್ರಮಂದಿರ ಎದುರು ಜಪ್ತಿಯನ್ನ ಮಾಡಲಾಗಿರುವಂತದ್ದು. ಎಚ್ ಡಿ ರೇವಣ್ಣ ಸಿಎಂ ಕುಮಾರಸ್ವಾಮಿ ಅವರ ಸಹೋದರ ಅವರ ಬೆಂಗಾವಲು ಪಡೆ ವಾಹನದಲ್ಲಿ ಇದ್ದಂತ 1,20,000 ಹಣವನ್ನ ಜಪ್ತಿ ಮಾಡಲಾಗಿದೆ. ಹೊಳೆ ನರಸೀಪುರದ ಚೆನ್ನಾಂಬಿಕಾ ಚಿತ್ರಮಂದಿರದ ಎದುರು ಜಪ್ತಿ ಮಾಡಲಾಗಿರುವಂತದ್ದು. ಸಚಿವ ಎಚ್ ಡಿ ರೇವಣ್ಣ ಮನೆ ಪಕ್ಕದಲ್ಲೇ ಇರುವಂತ ಚೆನ್ನಾಂಬಿಕಾ ಟಾಕಿಸ್, ಅದು ಚುನಾವಣಾ ಅಧಿಕಾರಿಗಳ ತಪಾಸಣೆ ವೇಳೆ ಹಣವನ್ನ ಜಪ್ತಿ ಮಾಡಲಾಗಿದೆ. ತಡರಾತ್ರಿ 12:45 ವೇಳೆ ತಪಾಸಣೆ ಸಂದರ್ಭದಲ್ಲಿ ಹಣವನ್ನ ಜಪ್ತಿ ಮಾಡಲಾಗಿದೆ. ಆ ಒಂದು ಹಣ ರೇವಣ್ಣ ಅವರಿಗೆ ಸೇರಿದಂತದ್ದು ಅಂತ ಹೇಳಲಾಗ್ತಾ ಇದೆ. ಬೆಂಗಾವಲು ಪಡೆ ವಾಹನದಲ್ಲಿದ್ದವರ ವಿರುದ್ಧ FIR ದಾಖಲು ಮಾಡಲಾಗಿದೆ. ಚಂದ್ರಯ್ಯ ರವಿ ಎಂಬುವರ ವಿರುದ್ಧ FIR ಅನ್ನ ದಾಖಲು ಮಾಡಲಾಗಿದೆ. ಸಹೋದರನಿಗೆ ಸಹೋದರನ ಸವಾಲ್, ಇಲ್ಲಿದ್ದು ಅಲ್ಲಿರೋರಿಗೆ ಸಪೋರ್ಟ್, ಕುತೂಹಲವನ್ನ ಮೂಡಿಸಿದೆ ಮೀಟಿಂಗ್. ರಮೇಶ್ ಜಾರಕಿಹೊಳಿಯಿಂದ ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೋಕಾಕ್ ನಿವಾಸದಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ನಗರಸಭೆ ಸದಸ್ಯರು ಆಪ್ತ ಬಳಗದ ಸಭೆಯನ್ನ ಕರೆದಿದ್ದಾರೆ. ಮಾಜಿ ಸಚಿವ ಗೋಕಾಕ್ನ ಶಾಸಕ ರಮೇಶ್ ಜಾರಕಿಹೊಳಿ ಅವರು, ಯಾಕೆಂದ್ರೆ ಇದುವರೆಗೂ ಕೂಡ ಅವರು ಎಲ್ಲೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗಿಲ್ಲ. ಲೋಕಸಭೆ ಎಲೆಕ್ಷನ್ ರಾಜ್ಯದಾದ್ಯಂತ ಯಾವ ರೀತಿಯಾಗಿ ಕಾವನ್ನ ಪಡೆದುಕೊಂಡಿದೆ ಅನ್ನೋದನ್ನ ನೋಡಿದ್ವಿ. ಆದ್ರೆ ರಮೇಶ್ ಜಾರಕಿಹೊಳಿ ಅವರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಬಿಜೆಪಿಗೆ ಬೆಂಬಲಿಸುವಂತೆ ಸೂಚನೆಯನ್ನ ಕೊಡ್ತಾರ ರಮೇಶ್, ಅಥವಾ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಬೆಂಬಲವನ್ನ ಘೋಷಣೆ ಮಾಡ್ತಾರಾ? ರಮೇಶ್ ಸಭೆ ಹಿನ್ನೆಲೆಯಲ್ಲಿ ಟೆನ್ಷನ್ಗೆ ಒಳಗಾಗಿದ್ದಾರೆ ಅವರ ಸಹೋದರ ಸತೀಶ್ ಜಾರಕಿಹೊಳಿ ಅವರು. ರಮೇಶ್ ಜಾರಕಿಹೊಳಿ ಮನವೊಲಿಕೆಗೆ ಕೊನೆಯದಾಗಿ ಕಸರತ್ತನ್ನ ಕೂಡ ಮಾಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ಗೆ ಕರೆಯನ್ನ ಮಾಡಿ ಸತೀಶ್ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಹಾಗೆ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿಯಿಂದಲೂ ಕೂಡ ಮನವೊಲಿಕೆಗೆ ಯತ್ನವನ್ನ ಮಾಡಲಾಗ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರನ್ನ. ಯಾಕೆಂದ್ರೆ ದೊಡ್ಡ ಶಕ್ತಿ ರಮೇಶ್ ಜಾರಕಿಹೊಳಿ ಅವರು, ಅವರು ಕೈ ಬಿಟ್ರೆ ಅಲ್ಲಿ ಅಭ್ಯರ್ಥಿಗಳು ಗೆಲ್ಲೋದು ಕಷ್ಟ. ಸೊ ಹೀಗಾಗಿನೇ ರಮೇಶ್ ಜಾರಕಿಹೊಳಿ ಅವರ ಬೆಂಬಲ ಅತ್ಯಗತ್ಯವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಹೀಗಾಗಿ ಅವರ ಬೆಂಬಲವನ್ನ ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಡ್ಯಾಮೇಜ್ ಮಾಡದಂತೆ ರಮೇಶ್ ಜಾರಕಿಹೊಳಿಗೆ ಮನವಿಯನ್ನ ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ತಮ್ಮನ ಮಾತನ್ನ ಕೇಳ್ತಾರ ರೆಬಲ್ ಶಾಸಕ ರಮೇಶ್ ಜಾರಕಿಹೊಳಿ ಅವರು? ಇಲ್ಲಿ ಎರಡು ಪ್ರಶ್ನೆ ಅಂತೂ ಎದ್ದಿರುವಂತದ್ದು. ಇವತ್ತು ಬೆಂಬಲಿಗರ ಸಭೆಯನ್ನ ಕರೆದಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ಪರವಾಗಿ ನಿಲ್ತಾರ ಅಥವಾ ತಟಸ್ಥವಾಗ್ತಾರ ರಮೇಶ್ ಅವರು, ಅಥವಾ ಇಲ್ಲಿ ಪ್ರಕಾಶ್ ಹುಕ್ಕೇರಿ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾರ? ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಇಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮೊನ್ನೆಯಷ್ಟೇ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರು ಬಿಜೆಪಿಗೆ ಸೇರುವಂತ ಸಾಧ್ಯತೆ ಇರೋದ್ರ ಬಗ್ಗೆ ಪರೋಕ್ಷವಾಗಿ ಹೇಳಿಕೆಯನ್ನ ನೀಡಿದ್ರು.